ದೊಡ್ಡವ್ರಿಗಾಗಲಿ ಮಕ್ಕಳಿಗಾಗಲಿ ಆಫೀಸಿಗೆ ಸ್ನ್ಯಾಕ್ಸು ಇಲ್ಲಾಂತಂದರೆ ಸ್ಕೂಲು ಆಫೀಸಿಂದ ಬಂದಮೇಲೆ ಸ್ನ್ಯಾಕ್ಸು ಕ್ರಂಚಿಯಾಗಿ ತಿನ್ನಲಿಕ್ಕೆ ಈ ಸಾಲ್ಟೆಡ್ ಕಾಜು ಪರ್ಫೆಕ್ಟು ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮಂತ ಬನ್ನಿ, ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ತಳ ದಪ್ಪ ಇರೋವಂಥ ಚೆನ್ನಾಗಿ ಬಿಸಿಯಾಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ತುಂಬ ಹಾಟಾಗಿರಬೇಕು, ಕೈಯಲ್ಲಿ ಮುಟ್ಕೊಳ್ಳೋಕ್ಕಾಗಬಾರ್ದು. ಅಷ್ಟು ಹಾಟಾಗಿದ್ದಾಗ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಕಪ್ ಆಗೋಷ್ಟು ಕಾಜುನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕಾಜು ಉಪ್ಪಿಂದ ಕೆಳಗೆ ಹೋಗಬಾರ್ದು, ಉಪ್ಪಲ್ಲೇ ಇರಬೇಕು. ಸೊ ಆ ರೀತಿಯಾಗಿ ನೋಡಿಕೊಂಡು ಮಧ್ಯ ಮಧ್ಯದಲ್ಲಿ ತಿರುಗಿಸ್ತಾ ಇದನ್ನು ಸ್ಲೈಟ್ಲಿ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ತಿರುಗಿಸ್ತಾ ಇರಿ, ಮಧ್ಯದಲ್ಲಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ತುಂಬ ಸಿಂಪಲ್ ಕಣ್ರಿ ಮಾಡೋದು, ಖಂಡಿತ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾಕೆ ಇಷ್ಟ ಆಗಲ್ಲ ಹೊರಗಡೆ ಕೊಡೋದಕ್ಕಿಂತ ಅಷ್ಟೊಂದು ದುಡ್ಡು ಕೊಟ್ಟು ಮನೇಲೇ ರೀತಿ ಮಾಡ್ಕೊಂಡು ನೋಡಿ, ಮನೆ ನೀವು ಸೇವ್ ಆಗುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ನಂತರ ಈ ರೀತಿ ಜಾಲರ ತೊಗೊಂಡು ಕಂಪ್ಲೀಟಾಗಿ ಕಾಜುನ ಮಾತ್ರ ಎತ್ಕೋತಾ ಇದ್ದೀನಿ, ಸಾಲ್ಟ್ ಎಲ್ಲ ಇಳಿದೋಗ್ಬಿಡುತ್ತೆ ಇದರಲ್ಲೇ. ಸೊ ಇಷ್ಟೇ ನೋಡಿ, ತುಂಬ ಸಿಂಪಲಾಗಿರೋವಂಥ ಸಾಲ್ಟೆಡ್ ಕಾಜು ರೆಡಿ ಆಯಿತು. ಇದು ಬಿಸಿ ಇದ್ದಾಗ ಸ್ವಲ್ಪ ಮೆತ್ತಗಂತ ಅನಿಸುತ್ತೆ, ಸೊ ಹಾಗಾಗಿ ಸ್ವಲ್ಪ ಹಾರಕ್ಕೆ ಬಿಟ್ಬಿಡಿ. ತಣ್ಣಗಾದಮೇಲೆ ಒಂದು ಹೇರ್ ಟೈಟಾಗಿರುವಂಥ ಜಾರ್ಗೆ ಇದನ್ನ ಶೇಖರಣೆ ಮಾಡ್ಕೋಬೋದು. ಸಿಂಪಲಾಗಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ. ಇನ್ನು ಈಸಿ ಅಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.